ಎಲ್ಲರಿಗೂ ನಮಸ್ಕಾರ, ರುಚಿ ಮನೆಗೆ ಸ್ವಾಗತ. ಇದು ಫ್ರೈಡೇ ವ್ಲಾಗ್. ಇದು ಶುಕ್ರವಾರ ಬನಶಂಕರಮ್ಮನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಅದೇ ನಿನ್ನೆನೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಪೂಜೆ ಏನು ಮಾಡಿರಲಿಲ್ಲ, ಸುತ್ತ ಇತ್ತು ಅಂತ ಹೇಳಿ ನಿನ್ನೆ ಪೂಜೆ ಮಾಡಿರಲಿಲ್ಲ. ಇವತ್ತು ಪೂಜೆ ಮಾಡೋಣ, ಬೆಳಗ್ಗೆನೇ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ನಿನ್ನೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಸಾಮಾನೆಲ್ಲ ಕ್ಲೀನ್ ಎಲ್ಲ ಮಾಡ್ಕೊಂಡಿದ್ದೆ. ಅಂದರೆ ಒಂದು ವಾರ ಆಗೋಗಿತ್ತು, 11 ದಿವಸ ಆಗೋಗಿತ್ತಲ್ಲ ದೇವ್ರ ಮನೆಗೆ ಹೋಗಿ ದೇವ್ರ ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡಬೇಕಲ್ಲ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯೆಲ್ಲ ರೆಡಿ ಮಾಡಿದ್ವಿ. ಸ್ವಲ್ಪ ಬೇಗನೆ ಎದ್ದಿದ್ವಿ. ಆಷಾಢ ಶುಕ್ರವಾರ ಬರಲ್ವ, ಜನ ಜಾಸ್ತಿ ಇರ್ತಾರೆ ಇವತ್ತು ಇನ್ನು ದೇವಸ್ಥಾನಕ್ಕೆ ಹೋದ್ರೆ ಅಂತ ಹೇಳಿ ಸ್ವಲ್ಪ ಬೇಗನೆ ಹೊರಟೋಗೋಣ. ಇಲ್ಲಿ 7 ಗಂಟೆಗೆಲ್ಲ ಬಿಟ್ಟರೆ ಮತ್ತೆ ರಿಟರ್ನ್ ಬೇಗ ಬರ್ಬೋದು ಅಂದ್ಕೊಂಡು ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದಿದ್ವಿ. 4 ಗಂಟೆಗೆಲ್ಲ ಎದ್ವಿ, ಬಂದು ನೋಡಿದ್ರೆ ಮಳೆ ಬರ್ತಾನೆ ಇತ್ತು. ಇನ್ನು ಮನೆ ಬಾಗಿಲಿಗೆಲ್ಲ ನೀರು ಹಾಕೋದಕ್ಕಾಗಲ್ಲ, ಮಳೆ ಏನಾದರೂ ಕಮ್ಮಿ ಆದರೆ ಬೆಳಗ್ಗೆ 6 ಗಂಟೆಗೆ ಬೇಕಾದರೆ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕೋಣ ಅಂತ ಹೇಳಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆಯೆಲ್ಲ ಮಾಡಿದ್ದೆಲ್ಲ ಆಯಿತು. 6 ಗಂಟೆ ಅಷ್ಟರಲ್ಲಿ 5:30 6 ಗಂಟೆಗೆಲ್ಲ ಪೂಜೆಯೆಲ್ಲ ಮಾಡಿದ್ದೆಲ್ಲ ಆಯಿತು. ಮಳೆ ಅವಾಗ ಸ್ವಲ್ಪ ಕಮ್ಮಿ ಆಗಿತ್ತು. ಪೂಜೆಯೆಲ್ಲ ಮುಗಿಸ್ಕೊಂಡು ಇನ್ನು ಪ್ರೀತು ಬೇರೆ ಇನ್ನು ಆಫೀಸ್ಗೆ ಹೋಗುತ್ತಲ್ಲ, ಪ್ರೀತುಗೂ ಟಿಫನ್ ರೆಡಿ ಮಾಡಬೇಕು, ಭಾನು ಕಾಲೇಜ್ಗೂ ಟಿಫನ್ ಎಲ್ಲ ರೆಡಿ ಮಾಡಬೇಕು ಅಂತ ಹೇಳಿ ನಾನು ಶುಕ್ರವಾರ ಆದಷ್ಟು ಪುಳಿಯೋಕ್ರೇನೆ ಮಾಡ್ತೀನಿ, ದೇವ್ರ ನೈವೇದ್ಯಕ್ಕೂ ಇಡ್ಬೋದು ಅಂತ ಹೇಳಿ. ಶುಕ್ರವಾರ ಲಕ್ಷ್ಮಿಗೆ ತುಂಬ ಇಷ್ಟ ಅಂತ ಹೇಳಿ ಪುಳಿಯೋಗ್ರೇನೆ ಮಾಡ್ತೀನಿ. ಅಂದರೆ ನಾನು ಇವತ್ತು ಪುಳಿಯೋಗ್ರೇನೆ ಬೇಗ ಮಾಡ್ಕೊಳ್ಳೋಣ, ಫಸ್ಟು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಪುಳಿಯೋಗ್ರೆ ಮಾಡೋಣ ಅಂತ ಹೇಳಿ ಅಣ್ಣಗೆ ಸ್ವಲ್ಪ ಆಗಿಟ್ಟು ಮಾಡೋದಕ್ಕೆ ಇಟ್ಟು ಅಕ್ಕಿ ಇಟ್ಟು ಹಾಗೆಯೇ ಪುಳಿಯೋಗ್ರೆಗೂ ರೆಡಿ ಮಾಡಿಕೊಂಡೆ. ದೇವ್ರಿಗೂ ಇಡ್ಬೋದು, ಬಾಕ್ಸ್ಗೂ ಆಗುತ್ತೆ ಮಕ್ಳಿಗೆ ಅಂತ ಹೇಳಿ ನಮ್ಮ ನಾನು ಉಪ್ಪಿಟ್ಟು ಮಾಡ್ಕೊಳ್ತೀನಿ ಸ್ವಲ್ಪ ಮಾಡಮ್ಮ ಪುಳಿಯೋಗ್ರೆ ಅಂತ ಹೇಳಿದರು. ಆಯಿತು ಅಂತೇಳಿ ಸ್ವಲ್ಪನೇ ಪುಳಿಯೋಗ್ರೆ ಮಾಡಿ ಅಮ್ಮ ಪಿಟ್ ನಾನು ಲೇಟಾಗಿ ಮಾಡ್ಕೋತೀನಿ, ನಾನು ಟಿಫನ್ ಮಾಡ್ಬೇಕಾದ್ರೆ ಮಾಡ್ಕೋತೀನಿ ಅಂತ ಹೇಳಿದರು. ಸರಿ ಅಂತ ಹೇಳಿ ಪುಳಿಯೋಗ್ರೆ ಒಂದು ರೆಡಿ ಮಾಡಿಕೊಂಡು ಬಾಕ್ಸ್ಗಳೆಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಭಾನಮ್ಮನ ಜೊತೆಯೇ ಹೋಗೋಣ, ಭಾನು ಹೋಗುತ್ತಲ್ಲ, ಭಾನು ಜೊತೆಯೇ ಹೋದರೆ ನಾವು ಬೇಗ ಹೋಗ್ಬೋದು ಅಂತೇಳಿ ಭಾನು ನಾನು ಬರ್ತೀನಿ ದೇವಸ್ಥಾನಕ್ಕೆ, ಕಾಲೇಜ್ಗೆ ಹೋಗ್ಬೇಕಾದ್ರೆ ಹಂಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ತು. ಸರಿ ಅಂತ ಹೇಳಿ ಮಕ್ಳಿಗೂ ಎಲ್ಲ ಬಾಕ್ಸ್ ರೆಡಿ ಮಾಡಿ ಬೆಳಗ್ಗೆ ಹೋಗೋಣ ಅಂದ್ಬಿಟ್ಟು 7 ಗಂಟೆಗೆಲ್ಲ ಬಸ್ ಸ್ಟಾಪಿಗೆ ಬಂದ್ವಿ. ಬಂದರೆ ಇವತ್ತು ಬಸ್ಸೇ ಬಂದಿಲ್ಲ, 7:30 7:45 ಆಗೋಯಿತು, ಕಾಯ್ತಾನೆ ಇದ್ರಿ, ಬಸ್ ಬಂದೇ ಇಲ್ಲ. ಆಮೇಲೆ ಯಾರೋ ಹೇಳಿದ್ರು ಬಸ್ ಬರುತ್ತಾ ಇಲ್ವ ಗೊತ್ತಿಲ್ಲ ಅಂತ ಹೇಳಿದ್ರು. ಆಮೇಲೆ ಇನ್ನೇನು ಮಾಡೋದು, ಇವಾಗ ಟೈಮ್ ಬೇರೆ ಆಗೋಯ್ತಲ್ಲ ಅಂದ್ಕೊಂಡು ಇನ್ನು ರಶ್ ಆಗಿ ಹೋಗಿರ್ತಾರೆ ದೇವಸ್ಥಾನದ ಹತ್ರ ಅಂತ ಇಲ್ಲ, ಮನೆ ಹತ್ರ ಒಬ್ಬರು ಅಮ್ಮ ಅವ್ರು ಹೇಳಿದ್ರು ತುಂಬ ರಶ್ ಇರ್ತಾರಮ್ಮ, 7 ಗಂಟೆ ಬಸ್ಗೆ ಹೋದ್ರೂ ತುಂಬ ರಶ್ ಇರ್ತಾರೆ ಜನ, ಇವಾಗ ಆಷಾಢಲ್ವಾ ಅಂತ ಹೇಳಿದ್ರು. ಆಮೇಲೆ ಅಣ್ಣನೇ ಮೇನ್ ರೋಡ್ಗೆ ಡ್ರಾಪ್ ಮಾಡಿದ್ರು. ಅಲ್ಲಿಂದ ಆಮೇಲೆ ನಾವು ದೇವಸ್ಥಾನಕ್ಕೆ ಹೋದ್ವಿ. ಹೋದರೆ ನಾವು ಪ್ರತಿ ಸತಿನೂ ಒಂದು 15 ವರ್ಷದಿಂದ ಇವ್ರ ಹತ್ರನೇ ನಾವು ನಿಂಬೆಹಣ್ಣು ತೊಗೋತಾ ಇದ್ದಿದ್ದು. ಅಂದರೆ ಈಗ ಒಂದು 2 ವರ್ಷದಿಂದ ನಾವು ಹೋಗೋದು ಬಿಟ್ಬಿಟ್ಟಿದ್ವಲ್ಲ, ಲಾಸ್ಟ್ ಟೈಮ್ ಬಂದಾಗ ನಾವು ಇವ್ರ ಹತ್ರ ತೊಗೊಂಡಿಲ್ಲ. ಅವ್ರು ಅದನ್ನೇ ಕೇಳ್ತಾ ಇದ್ರು, ಯಾಕೆ ನೀವು ಬರೋದೇ ಇಲ್ಲ ದೇವಸ್ಥಾನಕ್ಕೆ, ಯಾಕೆ ನಿಂಬೆಹಣ್ಣೇನೂ ತೊಗೋತಾನೆ ಇಲ್ಲ, ಬರ್ತೀರಾ ಬೇರೆ ಕಡೆ ತೊಗೊಳ್ತೀರಾ ಅಂತ. ಆಮೇಲೆ ಇಲ್ಲ ಅಕ್ಕ ನಾವು ಬಂದೇ ಇಲ್ಲ, ಲಾಸ್ಟ್ ಟೈಮ್ ಬಂದಿದ್ವಿ ಆದರೆ ಅಲ್ಲೇ ತೊಗೊಂಡ್ಬಿಟ್ವಿ, ಇವತ್ತು ಈ ಸರಿನೇ ಬಂದಿರೋದು ಅಂತ ಹೇಳಿ ತೊಗೊಂಡ್ವಿ. ಅಂದರೆ ಇವಾಗ ಅಡಿಕೆ ಪಟ್ಟಿದ್ದು ಮತ್ತು ಅದೇನು ಮರ್ತಾ ಇಲ್ವ ಅಂತ ನಮಗೆ ಗೊತ್ತಿರಲಿಲ್ಲ. ನಾನು ನಿಂಬೆಹಣ್ಣು ದೀಪ ಅತ್ತಿಗೆ ಹಚ್ತಾ ಇದ್ರು, ಒಂದು ಮನೆಯಲ್ಲಿ 2 ದೀಪ ಹಚ್ಚಬಾರ್ದು ಅಂತ ಹೇಳಿದರು ಯಾರೋ. ಅಂದರೆ ಅತ್ತಿಗೆ ಮಾತ್ರ ನಿಂಬೆಹಣ್ಣು ದೀಪ ಹಚ್ತಾ ಇದ್ರು, ನಾನೇನು ಹಚ್ತಾ ಇರಲಿಲ್ಲ, ಜೊತೇಲಿ ಹಾಗೆ ಹಚ್ತಾ ಇದ್ದಿದ್ದು. ಆದರೆ ಆಮೇಲೆ ಇನ್ನೊಬ್ರು ಹೇಳಿದ್ರು ಆ ಥರ ಎಲ್ಲ ಏನೂ ಆಗಲ್ಲ, ಅಮ್ಮ ಹಚ್ಬೋದು ಅಂತ ಹೇಳಿದ್ರು. ಅದಕ್ಕೆ ನಾನು ಈ ಸಾರಿ ಫಸ್ಟ್ ಟೈಮ್ ನಾನು ಇವಾಗ ಒಂದು ನಿಮ್ಮ ಬೆಲ್ಲದ ದೀಪ ಹಚ್ಚೋಣ ಅಂತ ಹೇಳಿ ಅಲ್ಲೇ ಅವ್ರ ಹತ್ರನೇ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ. ಆದರೂ ಮನ್ಸು ಯಾಕೆ ಒಪ್ತಾ ಇರಲಿಲ್ಲ, ಬೇಡ ಬೇಡ ಅಂತಲೇ ಅನಿಸ್ತಾ ಇತ್ತು. ಲಾಸ್ಟ್ ಟೈಮ್ ಮನೆಯಿಂದನೇ ತೊಗೊಬಂದು ಹಚ್ಚೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಅದಕ್ಕೆ ಪರವಾಗಿಲ್ಲ, ಈ ಸಾರಿ ಸ್ಟಾರ್ಟ್ ಮಾಡಿಬಿಡು, ಇವಾಗ ಆಷಾಢ ಇದೆಯಲ್ವ, ದೀಪ ಹಚ್ಚಿಬಿಡು ಅಂತ ಅತ್ತಿಗೆ ಹೇಳಿದ್ರು. ಆಮೇಲೆ ಆಯಿತು ಅಂತ ಹೇಳಿಬಿಟ್ಟು ಅಲ್ಲೇನೇ ನಾನು ಬೆಲ್ಲದ ದೀಪದ್ದು ನಾನು ರೆಡಿ ಮಾಡಿಟ್ಟಿರ್ತಾರಲ್ಲ ಅದು ನಾನು ತೊಗೊಂಡೆ. ಆಮೇಲೆ ಅದಕ್ಕೆ ನಿಂಬೆಹಣ್ಣು ದೀಪದ್ದೆಲ್ಲ ತೊಗೊಂಡು ನೋಡಿದೆ, ತುಂಬ ರಶ್ ಇತ್ತು. ಈ ಕ್ಯೂನಲ್ಲಿ ನಮ್ಗೆ ಗೊತ್ತಿರಲಿಲ್ಲ, ಇದು ತುಂಬ ಖಾಲಿ ಇತ್ತು, 1-2 ಲೈನ್ 3 ಲೈನ್ ಅಷ್ಟೇ ಫುಲ್ ಇದ್ದಿದ್ದು. ನಮಗೂ ಗೊತ್ತಿರಲಿಲ್ಲ ಈ ಲೈನ್ ಇವರು ರಾಗಲದ ಪೂಜೆಗೆ ಹೋಗ್ತಾ ಇದ್ದಾರೆ, ಇವಾಗ ಕ್ಯೂನಲ್ಲಿ ಇದ್ದಾರೆ ಅಂತ. ನಾವು ಹೋಗಲ್ಲ, ಅವ್ರನ್ನ ಕೇಳಿದ್ದಕ್ಕೆ ಇಲ್ಲ ನಿಂಬೆಣ್ಣು ದೀಪದ ಅಂತ ಮಾತ್ರ ಅಲ್ಲಿ ಬೋರ್ಡ್ ಹಾಕಿದ್ದಿದ್ದು. ನಾವು ನಿಂಬೆಣ್ಣು ದೀಪಕ್ಕೆ ಅಂತ ಬಂದ್ವಿ. ಅಂದರೆ ನಾವು ರಾಗಲ್ದಲ್ಲಿ ದೀಪ ಹಚ್ತಾ ಇಲ್ಲ, ನಾವು ಬೆಳಗ್ಗೆ ಹೋಗ್ಬಿಟ್ಟು ದೀಪ ಹಚ್ಬಿಟ್ಟು ಬಂದುಬಿಡ್ತೀವಲ್ಲ. ಆಮೇಲೆ ಹೋದ್ರೆ ಇಲ್ಲಿ ಇಲ್ಲಿ ನೋಡಿದ್ರೆ ಎಲ್ಲ ಕುತ್ಕೊಂಡ್ಬಿಟ್ಟಿದ್ದಾರೆ, ಜಾಗನೇ ಬಿಡ್ತಾ ಇರಲಿಲ್ಲ. ಯಾಕೆ ಅಂತ ಕೇಳಿದ್ರೆ ರಾಗಲ್ದ ದೀಪ ಅಂತ ಹೇಳಿದ್ರು. ನಾವಿಲ್ಲ, ನಾವು ಹೋಗ್ತೀವಿ, ಇವಾಗ ನಾವು ರಾಗಲ್ದ ದೀಪ ಹಚ್ಚಕ್ಕೆ ಬಂದಿಲ್ಲ ಅಂತಂದ್ವಿ. ಇಲ್ಲ ಮತ್ತೆ ನೀವು ಆ ಕಡೆಯಿಂದ ಬಂದು ನಾವು ಮಧ್ಯದಲ್ಲಿದ್ದೀವಿ, ಆ ಕಡೆಯೂ ಹೋಗೋಕ್ಕಾಗ್ತಾಯಿಲ್ಲ, ಈ ಕಡೆಯೂ ಹೋಗೋಕ್ಕಾಗ್ತಾಯಿಲ್ಲ. ಅದು ಬೇರೆ ನಿಂತಿದ್ರಾದರೂ ಹೋಗ್ಬೋದಾಗಿತ್ತು, ಎಲ್ಲ ಕುತ್ಕೊಂಡ್ಬಿಟ್ಟಿದ್ರು. ಆಮೇಲೆ ಸ್ವಲ್ಪ ಜಾಗ ಮಾಡಿಕೊಟ್ರು. ಆಮೇಲೆ ನಾವು ಹೋದ್ವಿ, ಹೋಗಿ ದೀಪ ಎಲ್ಲ ಹಚ್ಬಿಟ್ಟು ಬರೋಣ ಅಂತ ಒಳಗಡೆ ಹೋದ್ವಿ. ಅವಾಗ ತುಂಬ ರಶ್ ಇದ್ದರು, ಅಂದರೆ ನಾವು ಹೋದಾಗ ಸ್ವಲ್ಪ ಒಂದು 50-50 ಥರ ಇದ್ದರು. ಆಮೇಲೆ ನಾವು ದೀಪ ಎಲ್ಲ ಹಚ್ಬಿಟ್ಟು ಹೊರಗಡೆ ಬಂದಿದ ತಕ್ಷಣ ನೋಡ್ತಿದ್ವಿ ಸಿಕ್ಕಾಪಟ್ಟೆ ರಶ್ ಆಗೋಗಿತ್ತು, ಜನ ತುಂಬ ಜನ ಇದ್ದರು, ಕಾಲಿಡೋದಕ್ಕೂ ಆಗಲ್ಲ ಅಷ್ಟು ರಶ್ ಇತ್ತು. ಅಮ್ಮನ ಭಕ್ತಿ ಇರೋದಕ್ಕೆಲ್ಲ ಇಷ್ಟೆಲ್ಲ ಜನ ಎಲ್ಲೆಲ್ಲಿಂದ ಎಲ್ಲ ಬಂದಿರ್ತಾರೆ. ಅದು ನಿಂಬೆಹಣ್ಣು ದೀಪ ಮತ್ತು ರಾಗಲದ ದೀಪಕ್ಕೇ 7 ಗಂಟೆಗೆ ಕ್ಯೂನಲ್ಲಿ ಕೂತಿರ್ತಾರೆ.
ನಾವು ಹಂಗೂ ನಾವು ಹೋಗೋಷ್ಟರಲ್ಲಿ 8:30 8:30 ಹಾಗೆ ಹೋಗಿತ್ತು ನಾವು ದೇವಸ್ಥಾನದ ಹತ್ರ ಹೋಗೋಷ್ಟರಲ್ಲಿ. ನೋಡಿದ್ರೆ ಅಷ್ಟರಲ್ಲಿ ತುಂಬ ಜನ ರಶ್ ಆಗಿ ಹೋಗಿದ್ದರು. ನಾವು ಆಮೇಲೆ ಹೋಗಿ ದೀಪ ಎಲ್ಲ ಹಚ್ಬಿಟ್ಟು ಹಂಗೂ ಫೋಟೋ ಎಲ್ಲ ಅಲ್ಲಿ ತೊಗೊಳೋದಕ್ಕೆ ಬಿಡಲ್ವಲ್ಲ, ದೇವಸ್ಥಾನದಲ್ಲಿ ಫೋನ್ ತೊಗೊಂಡು ಅಲೋ ಮಾಡೋದೇ ಇಲ್ಲ, ನಾನು ಇಷ್ಟು ಮಾತ್ರ ಫೋಟೋ ತೊಗೊಂಡಿದ್ದು. ಆಮೇಲೆ ಹೋಗಿ ಅಲ್ಲಿ ಹೋಗಿ ಪೂಜೆ ಮಾಡಿಕೊಂಡು ನಾವು ಬಂದ್ವಿ. ಬಂದಿದ್ದಾದಮೇಲೆ ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ವಿ. ಅಂದರೆ ಇಲ್ಲಿ ಬಂದು ಅದೇ ಕೈ ಇಟ್ಟು ಕೇಳ್ಕೊತಾರಲ್ಲ ಆ ಥರ ಅಂತಂದ್ಬಿಟ್ಟು ಅಲ್ಲಿಗೆ ಹೋಗಿ ಅಲ್ಲೆಲ್ಲ ನಾವು ಕೈ ಮುಕ್ಕೊಂಡು ಬರೋಣ ಅಂತಂದ್ಬಿಟ್ಟು ಹೋದ್ವಿ. ಆಮೇಲೆ ಅದಕ್ಕೆ ಹೇಳ್ತಾ ಇದ್ರು ಅಂದರೆ ನಾನು ಬಾಕ್ಸ್ ತೊಗೊಂಡೋಗಿದ್ದೆ, ಲೇಟ್ ಆಗುತ್ತಲ್ಲ, ಇಲ್ಲಿಂದ ಮತ್ತೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದರು. ಅಲ್ಲಿ ಹೋಗೋಣ ಅಂದ್ಕೊಂಡು ಹೋದ್ವಿ. ಆಮೇಲೆ ಭಾನು ಬೇರೆ ಅಲ್ಲಿ ರಶ್ ಇದ್ದಿದ್ದು ನೋಡ್ಬಿಟ್ಟು, ನಂಗೆ ಕಾಲೇಜ್ಗೆ ಟೈಮ್ ಆಗುತ್ತೆ, ನೀವು ಹೋಗಿ ನಾನು ಬರೋಲ್ಲ, ನಾನು ನೆಕ್ಸ್ಟ್ ಟೈಮ್ ಬರ್ತೀನಿ, ನಾನು ಇನ್ನೊಂದು ಸಾರಿ ಹೋಗ್ತೀನಿ, ಇವಾಗ ಆಗೋಲ್ಲ, ಇಷ್ಟೊಂದು ರಶ್ ಇದೆ, ಕಾಲೇಜ್ ಟೈಮ್ ಆಗೋಗುತ್ತೆ ಅಂತ ನಮ್ಮ ರಶ್ ಇದ್ದಿದ್ದು ನೋಡ್ಬಿಟ್ಟು ವಾಪಸ್ ಹೊರಟೋಯ್ತು ಪಾಪ. ನಾನು ನೆಕ್ಸ್ಟ್ ಟೈಮ್ ಬರ್ತೀನಮ್ಮ ಅಂತಂದ್ಬಿಟ್ಟು ನಾವು ಸರಿ ಹೋಗು ಅಂತ ಹೇಳಿದ್ವಿ. ಸುಮ್ಮನೆ ಇನ್ನು ಕ್ಲಾಸ್ ಎಲ್ಲ ಮಿಸ್ ಮಾಡ್ಕೊಳ್ಳೋದು ಬೇಡ, ಆಯಿತು ಹೋಗಪ್ಪ ನೆಕ್ಸ್ಟ್ ಟೈಮ್ ಬರೀವೆ ಅಂತ. ಮಳೆ ಬೇರೆ ಹನಿ ಹಾಕೋ ಥರ ಇತ್ತು, ನೀನು ಹೋಗಮ್ಮ ಅಂದ್ಬಿಟ್ಟು ಭಾವನಮ್ಮನ ಕಳಿಸ್ಬಿಟ್ವಿ. ಭಾನು ಹೋದ್ಮೇಲೆ ನಾವು ಬಂದು ಅದು 9:30 9:30 ಅಷ್ಟರಲ್ಲೆಲ್ಲ ದರ್ಶನ ಆಯಿತು. ದರ್ಶನ ಚೆನ್ನಾಗಿ ಆಯಿತು, ದರ್ಶನ ಮಾಡ್ಕೊಂಡು ಆಮೇಲೆ ಇಲ್ಲಿ ಬಂದು ಒಂದು ಸ್ವಲ್ಪ ಹೊತ್ತು ಕೂತಿದ್ದೆ. ಆಮೇಲೆ ಬರೋಣ ವಾಪಸ್ಸು, ಇನ್ನು ಮನೆಗೆ ಹೋಗೋಣ ಬೇಡ, ಇನ್ನು ಹೋಗೋದು ಭಾವನಮ್ಮನೂ ಇಲ್ವಲ್ಲ, ಇನ್ನು ನೆಕ್ಸ್ಟ್ ಟೈಮ್ ಹೋಗೋದು ಆಂಜನೇಯ ದೇವಸ್ಥಾನಕ್ಕೆ ಅಂತ ಹೇಳಿ ಸರಿ ಅಂದ್ಬಿಟ್ಟು ಮನೆಗೆ ಬರೋಣ ಅಂತ ಬಂದ್ವಿ. ಆಮೇಲೆ ಅಲ್ಲಿ ನೋಡಿದ್ರೆ ಪ್ರಸಾದ ಎಲ್ಲ ಕೊಡ್ತಾ ಇದ್ದರು. ಅದಕ್ಕೆ ದೇವಸ್ಥಾನಕ್ಕೆ ಹೋದರೆ ಪ್ರಸಾದ ಇಸ್ಕೊಂಡೆ ಹೋಗೋಣ ಬಾ, ಇನ್ನೇನು ಇಲ್ಲಿ ತನಕ ಬಂದಿದ್ದೀವಲ್ಲ, ಪ್ರಸಾದ ತೊಗೊಂಡೆ ಹೋಗೋಣ ಅಂತ ಅದಕ್ಕೆ ಹೇಳಿದ್ರು. ಸರಿ ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತು ಒಂದು 5 ರಿಂದ 10 ನಿಮಿಷ ಕೂತಿದ್ವಿ. ದೇವ್ರ ಭಕ್ತಿ ಎಷ್ಟು ಜನ ಎಷ್ಟು ಬೆಳಿಗ್ಗೆನೆ ಬಂದು ಎಲ್ಲ ಕೂತಿರ್ತಾರೆ. ನಮಗೆ ಇಷ್ಟತ್ರ ಇದ್ಕೊಂಡು ನಾವೇನೆ ಅಂದರೆ ಫಸ್ಟು ಪ್ರತಿ ವಾರ ಹೋಗ್ತಾಯಿದ್ವಿ ಈ ಲಾಕ್ಡೌನ್ ಟೈಮಲ್ಲಿ. ಆವಾಗ ಕೋವಿಡ್ ಟೈಮಲ್ಲಿ ಲಾಕ್ಡೌನ್ ಮಾಡಿದ್ರಲ್ಲ ಆ ಟೈಮಲ್ಲಿ ನಾವು ಹೋಗೋದು ಬಿಟ್ಟಿದ್ದು, ಅದಾದಮೇಲೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಇವಾಗ ಮತ್ತೆ ಸ್ಟಾರ್ಟ್ ಮಾಡಿರೋದು, ಹೋಗಿ ಆಮೇಲೆ ನಾವು ಎಲ್ಲ ಕೈ ಮುಕ್ಕೊಂಡೆಲ್ಲ ಆದಮೇಲೆ ಅಲ್ಲಿ ನೋಡಿದ್ವಿ ಶಾಕಾಂಬರಿ ಅಮ್ಮನ ದೇವಸ್ಥಾನಕ್ಕೆ ಹೋಗಿ. ಅಲ್ಲೂ ತುಂಬ ಕ್ಯೂ ಇತ್ತು, ಸಿಕ್ಕಾಪಟ್ಟೆ ಜನ ರಶ್ ಇದ್ದರು. ಹೆಂಗೂ ಇಲ್ಲೇ ದರ್ಶನ ಮಾಡಿದ್ದೀವಲ್ಲ, ದೀಪ ಹಚ್ಚಬೇಕಾದ್ರೆ ಬಿಡು ಅಂತ ಅಂದ್ಕೊಂಡು ಅದಕ್ಕೆ ಇನ್ನು ಹೋಗೋಣ ಮನೆಗೆ ಅಂತಂದರು. ಆಮೇಲೆ ಅಲ್ಲಿಂದ ಮುಂದೆ ಬಂದ್ವಿ. ಆಮೇಲೆ ಅಲ್ಲಿ ಪ್ರಸಾದ ಎಲ್ಲ ಕೊಡ್ತಾಯಿದ್ರು, ಇನ್ನು ಪ್ರಸಾದಕ್ಕಾಗಿ ಹೋಗೋಣ ಅಂತ ಅದಕ್ಕೆ ಹೇಳಿದ್ರು. ನಾನು ಇಲ್ಲಿ ಅಷ್ಟರಲ್ಲಿ ರಿಷಿಗೆ ಫೋನ್ ಮಾಡಿದೆ, ನಾನು ಮಾತಾಡೋ ಅಷ್ಟರಲ್ಲಿ ಅದಕ್ಕೇನೂ ನನ್ನ ಕಸಿನ್ ಸಿಸ್ಟರ್ ಇಬ್ಬರು ಹೊಟ್ಬಿಟ್ಟಿದ್ರು ಮುಂದೆಗಡೆ. ಆಮೇಲೆ ನೋಡಿದೆ ಅಲ್ಲೆಲ್ಲನೂ ಕಾಣಿಸಿಲ್ಲ. ಆಮೇಲೆ ಮುಂದೆಗಡೆ ಬಂದು ಫೋನ್ ಮಾಡಿದೆ, ಆಮೇಲೆ ಇಲ್ಲಿದ್ದೀವಿ ಬಾ ಮುಂದೆ ಬಾ ಅಲ್ಲಿದ್ದೀವಿ ಅಂತಂದರು. ಆಮೇಲೆ ಮುಂದೆಗಡೆ ಬಂದರೆ ಅವರಲ್ಲಿದ್ದರು. ಆಮೇಲೆ ಹಾಗೆ ಪ್ರಸಾದಕ್ಕೆ ಹೋಗೋಣ ಅಂತ ಹೇಳಿ ಪ್ರಸಾದಕ್ಕೆ ಹೋದ್ವಿ. ನೋಡಿ ಇಷ್ಟು ಜನ ಇದ್ದಾರೆ ಕ್ಯೂನಲ್ಲಿ, ಅಷ್ಟೊಂದು ಲೈನ್ಗಳು ಮಾಡಿದ್ದಾರೆ, ಅಲ್ಲೆಲ್ಲ ತುಂಬಿ ಆಗಲೇ ಇಲ್ಲಿ ಪ್ರಸಾದ ಕೊಡ್ತಾರಲ್ಲ ಅಲ್ಲಿ ತನಕ ಕ್ಯೂನಲ್ಲಿದ್ದರು ಪಾಪ. ಅವಾಗ ಇನ್ನೂ 9 ಗಂಟೆ ಟೈಮ್, ಇವರೆಲ್ಲ ರಾವುಗಲ್ದಲ್ಲಿ ದೀಪ ಹಚ್ಚೋದಕ್ಕೆ ಕೂತಿದ್ದು. ನಾವಿನ ಟೈಮ್ ಆಗುತ್ತೆ ಮತ್ತೆ ಹೋಗೋಕ್ಕಾಗಲ್ಲ, ಇನ್ನು ಮಳೆ ಬಂದರೆ ಇನ್ನು ಮಳೆ ಇದಾದರೆ ಆಗಲ್ಲ ಅಂತ ಹೇಳಿ ನಾವು ರಾವುಗಲ್ದಲ್ಲಿ ದೀಪ ಹಚ್ತಾ ಇಲ್ಲ. ನೆಕ್ಸ್ಟ್ ಯಾವಾಗಾದರೂ ನೋಡೋಣ, ಅವಾಗ ಮಾಡೋಣ, ಇವಾಗ ಬೇಡ, ಬೆಳಗ್ಗೆನೇ ಬಂದು ದೀಪ ಹಚ್ಬಿಟ್ಟು ಹೊರಟೋಗೋಣ ಅಂತ ಹೇಳಿ ನಾವು ಈ ಥರ ಬರ್ತಾ ಇರೋದು. ಆಮೇಲೆ ಇಲ್ಲಿ ಪ್ರಸಾದದ ಹತ್ರನೂ ಅಷ್ಟೇ ತುಂಬ ಜನ ಇದ್ದರು, ಅಂದರೆ ನಾವು ಅವಾಗ ಬರ್ತಿದ್ದಾಗ ಪ್ರಸಾದ ಏನು ಕೊಡ್ತಾ ಇರಲಿಲ್ಲ, ಇವಾಗ ಆಷಾಢ ಅಂದ್ಬಿಟ್ಟೇನು ಪ್ರಸಾದ ಕೊಡ್ತಾ ಇದ್ದಾರೆ. ಅವಾಗ ಬಂದು ಅಲ್ಲಿ ಹಾಗೆ ಪ್ರಸಾದ ಎಲ್ಲ ಇಸ್ಕೊಂಡ್ವಿ. ಪಾಪ ನಮ್ಮೂರಿಂದ ಒಬ್ಬರು ಅಮ್ಮ ಅವರು ಬಂದಿದ್ದರು, ಅವ್ರನ್ನ ನೋಡೋಣ ಮಾತಾಡಿಸೋಣ ಹೇಗೆ ಹೋಗ್ತಾರೆ ಮನೆಗೆ ಅಂತ ಅವ್ರು ನೋಡಿದ್ವಿ. ಅವ್ರು ಪ್ರಸಾದ ಇಸ್ಕೊಂಡು ಅಲ್ಲಿ ಬಂದವರು ಮತ್ತೆ ತಟ್ಟೆ ತುಳಿದ್ಬಿಟ್ಟು ಬರ್ತೀನಿ ಅಂತ ಹೋದವರು, ಅವ್ರು ಕಾಣಿಸೇ ಇಲ್ಲ ನಮಗೆ, ಎತ್ತೋದ್ರು ಅಂತ ಗೊತ್ತೇ ಆಗಿಲ್ಲ ಅವ್ರು. ಮತ್ತೆ ಆಮೇಲೆ ಅಮ್ಮ ಯಾವಾಗಲೂ ಹೇಳ್ತಾ ಇರೋರು ಒಂದು ದೇವಸ್ಥಾನಕ್ಕೆ ಹೋದರೆ ಅವ್ರು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ ಅಂತ, ಇಲ್ಲೋ ಹಾಗೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿರಬೇಕು ಅಂದ್ಕೊಂಡು ನಾವು ಬಂದುಬಿಟ್ವಿ. ನಾವು ಪ್ರಸಾದ ಇಸ್ಕೊಂಡು ಪಲಾವು ಮತ್ತು ಮೈಸೂರು ಪಾಕ್ ಕೊಡ್ತಾಯಿದ್ರು, ಒಂದು ಸ್ವೀಟ್ ಅಂತ ಕೊಟ್ಟು ಪಲಾವನ್ನ ಕೊಡ್ತಾಯಿದ್ರು. ದೇವ್ರ ಪ್ರಸಾದ ಸಿಕ್ಕಿದೆ ಪುಣ್ಯ ಅಲ್ವಾ ಅಂದ್ಬಿಟ್ಟು ಪ್ರಸಾದ ಇಸ್ಕೊಂಡು, ಅಂದರೆ ನಾವು ಪುಳಿಯೋಗರೆ ಮಾಡಿದ್ವಲ್ಲ ತೊಗೊಂಡೋಗಿದ್ವಿ. ಲೇಟ್ ಆದರೆ 2 ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡು, ಭಾನು ಇಲ್ಲಿ ಬೇಗ ಆಗೋಗುತ್ತೆ, ಬಸ್ ಬೇಗ ಬಂದಿದ್ದರೆ 2 ದೇವಸ್ಥಾನಕ್ಕೂ ಹೋಗಬೇಕು ಅಂದ್ಕೊಂಡೆ ಹೋಗಿದ್ವಿ. ನೋಡಿದ್ರೆ ಆಗಿಲ್ಲ, ಅಲ್ಲಿ ಇಲ್ಲಿ ರಶ್ ಇತ್ತು, ಬಸ್ ಬರೆ ಬಂದಿದ್ದು ಲೇಟ್ ಆಗೋಯಿತು, ಅದಕ್ಕೆ ಇನ್ನಾಗಲ್ಲ ಬಿಡು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಹೋಗೋಣ ಮಂಗಳವಾರ ಯಾವಾಗಾದರೂ ಹೋಗೋಣ ಅಂತಂದ್ಬಿಟ್ಟು ಬೇಡ ಅಂದ್ಕೊಂಡು ವಾಪಸ್ಸು ಮನೆಗೆ ಬಂದುಬಿಡೋಣ. ಭಾನು ಕಾಲೇಜ್ಗೆ ಆಯ್ತಮ್ಮ ನಾನು ಹೋಗ್ತೀನಿ ಅಂತ, ಸರಿಯಪ್ಪ ಅಂದ್ಬಿಟ್ಟು ನಾವು ಬರೀ ಇಲ್ಲಿ ಭಾನುಶಂಕರಮ್ಮನ ದೇವಸ್ಥಾನದಲ್ಲಿ ಮಾತ್ರ ಪ್ರಸಾದ ಇಸ್ಕೊಂಡು
ಹಾಗೆ ಹೊರಗಡೆ ಬಂದ್ವಿ. ಆಮೇಲೆ ನೋಡಿದ್ರೆ ಅಲ್ಲಿ ನಾವು ಪ್ರಸಾದ ಇಸ್ಕೊಂಡು ಈ ಸೈಡ್ ಬಂದ್ವಿ. ಅವಾಗ ನೋಡಿದ್ರೆ ಏನು ಸಿಕ್ಕಾಪಟ್ಟೆ ರಶ್ಶು, ಎಷ್ಟೊಂದು ಜನ ಇದ್ದಾರೆ ಈ ಆಷಾಢದಲ್ಲಿ. ಈ ಟೈಮಲ್ಲಿ ಸಿಕ್ಕಾಪಟ್ಟೆ ಜನ ಬನಶಂಕರಿ. ಇನ್ನು ಶ್ರಾವಣದಲ್ಲಿ ಇನ್ನೂ ಜಾಸ್ತಿ ಜನ ಇರ್ತಾರೆ. ಅಂದರೆ ಯಾವಾಗಲೂ ಹೀಗೇನೇ ಜನಸಾಗರ ಬನಶಂಕರಮ್ಮನ ದೇವಸ್ಥಾನ ಹತ್ರ. ಅಮ್ಮನ ಭಕ್ತಿ ಎಷ್ಟಿದೆ ಎಲ್ಲರಿಗೂ, ಎಲ್ಲರಿಗೂ ಒಳ್ಳೆಯದಾದರೆ ಸಾಕು, ಅವ್ರವ್ರ ಕೋರಿಕೆಗಳು ಎಲ್ಲ ಈಡೇರಿದ್ರೆ ಸಾಕು. ಎಲ್ಲರಿಗೂ ಬನಶಂಕರಮ್ಮ ತಾಯಿ ಒಳ್ಳೇದು ಮಾಡಲಿ. ಇಲ್ಲಿಗೆ ಇವತ್ತಿನ ವಿಡಿಯೋ ಎಂಡ್ ಆಗುತ್ತಿದೆ. ಧನ್ಯವಾದಗಳು.